ಉಪೇಂದ್ರ ಹತ್ರ ಮಾತಾಡ್ಬೇಕಾದ್ರೆ ಅವ್ರು ಮಾತಾಡ್ಬೇಕಾದ್ರೆ ಎಷ್ಟೆಷ್ಟೋ ಇಂಟ್ರೆಸ್ಟಿಂಗ್ ಥಿಂಗ್ಸ್ ಹೇಳ್ತಾರೆ, ಬಹಳ ಒರಿಜಿನಾಲಿಟಿ ಇದೆ ಅವ್ರ ಹತ್ರ. ಆಮೇಲೆ ಅವ್ರು ಇದು ಅಷ್ಟೇನೆ, ಯಾವುದು ಪ್ರಜಾಕಿ ಅಂತ ಒಂದು ಪಾರ್ಟಿ ಮಾಡ್ತಾರೆ. ನಾವು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನಾವು ಗೀತಾ ಎಲೆಕ್ಷನ್ ಕೇಳ್ಬೇಕಾದ್ರೆ ಒಂದ್ಸತಿ ಬಂದಿದ್ರು ನಮ್ ಜೊತೆಲಿ, ಗಾಡಿಲಿ ಹೋಗ್ಬೇಕಾದ್ರೆ ಸುಮ್ ಸುಮ್ನೆ ಮಾತಾಡ್ತಿದ್ದು, ಸೇಮ್ ಅವ್ರ ವಿಚಾರ ಏನಿತ್ತು ಅದೇ ಮಾತಾಡ್ತಿದ್ದು. ಹೆಂಗ್ ಎಜುಕೇಟ್ ಆಗ್ಬೇಕು, ಯಾತಕ್ಕೆ ಎಜುಕೇಟ್ ಆಗ್ಬೇಕು, ನಾವೆಷ್ಟು ಏಮ್ ಮಾಡ್ತಾ ಇದೀವಿ, 5 ವರ್ಷಕ್ಕೋಸ್ಕರ ತುಂಬಾ ಈಸಿ ಮಾರ್ಕೋತಾ ಇದೀವಿ, ಆ ಮಾರ್ಕೊಳ್ಳೋದು ಬೇಡ ಅಂತ ಅದನ್ನ ಯಾವತ್ತೋ ನಾವು ಉಪೇಂದ್ರ ಮಾತಾಡ್ತಿದ್ದು. ಲಾಟ್ ಆಫ್ ಥಾಟ್ಸ್ ಇದೆ, ಜನ ಸ್ವಲ್ಪ ಅರ್ಥ ಮಾಡ್ಕೊಂಡ್ಬಿಟ್ರೆ ನೆಕ್ಸ್ಟ್ ವರ್ಲ್ಡ್ ವಿಲ್ ಬಿಕಮ್ ವೆರಿ ಸೂಪರ್. ದೇ ಶುಡ್ ಅಂಡರ್ಸ್ಟ್ಯಾಂಡ್ ಅಷ್ಟೇ. ಬಟ್ ಅಫ್ಕೋರ್ಸ್ ಇಲ್ಲಿ ಬಂದು ನಾ ಬಂದು ಪಾಲಿಟಿಕ್ಸ್ ಮಾತ್ರ ಬಂದಿಲ್ಲ, ಪ್ಲೀಸ್ 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 ಸಿನಿಮಾ ಬಗ್ಗೆ, ಯಾಕಂದ್ರೆ ಅವ್ರ ಐಡಿಯಾಲಜಿ ಬಗ್ಗೆ ಹೇಳಿದೆ. ಯಾಕಂದ್ರೆ ಇದನ್ನೆಲ್ಲ ಸಿನಿಮಾಲ್ ನೋಡ್ಬೋದು ನೀವು, ಯು ಐ ನೋಡ್ಬೋದು ಅಲ್ವಾ ಉಪಿ? ಸೊ ಅಜನೀಶ್, ನಿಮ್ ವರ್ಕ್ ಸೂಪರ್ ಆಗಿದೆ, ಕ್ಯಾಮ್ರಾ ವರ್ಕ್ ಇರ್ಬೋದು, ಆರ್ಟ್ ಡಿಪಾರ್ಟ್ಮೆಂಟ್ ವಂಡರ್ಫುಲ್, ಅಂಡ್ ಅಫ್ಕೋರ್ಸ್ ಮನೋಹರ್ ಅವರೇ, ನೀವು ಧೈರ್ಯ ಮಾಡಿ ನಂಬಿ ಮಾಡಿದಕ್ಕೆ 100% ಅಲ್ಲು ಅರವಿಂದ ಹೇಳ್ಬಿಟ್ರು, ತೆಲುಗು ಮಾಡೋಣ, ಜೋರ ಮಾಡ ರಿಲೀಸ್ ನೋಡಿ. ಈ ತರ ಬರ್ಬೇಕಾದ್ರೆ ಒಳ್ಳೆ ಪಾಸಿಟಿವ್ ಸೈನ್ಸ್, ಇವತ್ತು ಒಳ್ಳೆ ಪಾಸಿಟಿವ್ ಸೈನ್ಸ್ ಸ್ಟಾರ್ಟ್ ಆಗಿದೆ.